ಏನಪ್ಪ ಅಂತಂದ್ರೆ
ಅತ್ಯಂತ ಸಾಂಗಿಕವಾಗಿದೆ. ಹಿಮಾಲಯದ ಪ್ರತಿಯೊಂದು ಪ್ರತಿಯೊಂದು ಕಣಗಳಂತದ್ದು 14 ವರ್ಷ ಹಿಮಾಲಯದ ಸುತ್ತಾರೆ. ಅಲ್ಲಿ ಇವತ್ತ ಒಂದು ಡಿಸೆಂಟ್ ಆಗಿದೆ, ದಂತ ಕಥೆ ಆಗಿದೆ. ಏನು ಜ್ಞಾನಗಂಜ ಅಂತಕ್ಕಂಥ ಒಂದು ಆಶ್ರಮ, ಅಲ್ಲಿ ಶಾಂತ ಚೀನಿಯರು ಶಾಂತಿ ಅಂತಾರ, ಶಂಬಾಲ ಅಂತಾರ, ಸಿದ್ಧಾಶ್ರಮ ಅಂತಾರ. ಇದನ್ನ ಇನ್ನೂ ದೊಡ್ಡ ಯಾರು ಪತ್ತೆ ಹತ್ತಲಿಕ್ಕೆ ಆಗಿಲ್ಲ. ಚಟ್ಟೆಗೆ ಕೂಡ ಆಗ್ತದ. ಅದೊಂದು ಅದ್ಭುತ. ನಮ್ಮ ಹಿಮಾಲಯ ಅಂತ ಕೇಳಿದ್ರೆ ಮೈಲಿರತಕ್ಕಂತ ಒಂದು ಸ್ಥಳ ಎಲ್ಲೇ ಇತ್ತು ಅಂತಂದ್ರೆ ಹಿಮಾಲಯದ ಆಸುಪಾಸಿನೊಳಗ 4ನೇ ಆಯಾಮದಲ್ಲಿರ್ತಕ್ಕಂತ ಒಂದು ಆಶ್ರಮ, ಜ್ಞಾನಗಂಜ ಆಶ್ರಮ. ಈಗ ಜನಕ್ಕೆ ಈಗಿನ ಇವರಿಗೆ ಒಂದೇ ಗೊತ್ತು, ಆದ್ರೆ ಅಲ್ಲಿ 4 ಭಾಗಗಳ ಸಿದ್ಧಗಂಜ, ದಿವ್ಯಗಂಜ, ಜ್ಞಾನಗಂಜ, ದೇವಗಂಜ. ಈ ಎಲ್ಲ ಆಶ್ರಮಗಳನ್ನ ಸ್ವಾಮಿ ಹರಿಪ್ರಿಯ ಅಂತ ನರೇಂದ್ರ ಹಿಮಾಲಯ ತಿಳ್ಕೊಂಡು ಜೋಧ್ಪುರದೊಳಗ ಒಬ್ಬರು ತಾತೆ ಗುರುಗಳಿದ್ರು. ಅವರ ಮಾರ್ಗದರ್ಶನ ಮೇರೆಗೆ ಒಂದು ತಂತ್ರವಟ ಒಂದು ಮಂತ್ರವಟ ಸಿದ್ಧಿ ಮಾಡಿಕೊಂಡು ಬದರಿಕಾಶ್ರಮ ಬದರಿನಾಥ ತಿಳ್ಕೊಂಡು ಏನು ಅದ ಅಲ್ಲಿ ದಿಂಪದ ಬರುತ್ತೆ. ಅಲ್ಲೊಂದು ರಹಸ್ಯ ಪಾಯಿಂಟ್ ಅದ. ನಾನು ಆ ಸಿದ್ಧಿ ಮಾಡಿಕೊಂಡು ಮಂತ್ರವನ್ನು ಹೋಗಿ ಹೇಳಿಕೊಂಡು ಕೂತಿಲ್ಪ ಅಂತಂದ್ರೆ ಜ್ಞಾನದಲ್ಲಿ ಆಸ್ತಿಯಿಂದ ಒತ್ತುವುದು ಕೊಡ್ತಾರ. ನಮ್ಮನ್ನ ತೃತೀಯ ಆಯಾಮದಿಂದ ಚತುರ್ಥ ಆಯಾಮ ಒಯ್ದು ಹಾಗೆ ಅಭ್ಯಾಸ ಕೊಡ್ತಾರ. ಪ್ರತಿ ವರ್ಷ ನಾನು 3 ತಿಂಗಳ ಅಲ್ಲಿ ಹೋಗ್ತಾ ಇದ್ದೆ. 3 ತಿಂಗಳು ಹೋದಾಗ 3 ತಿಂಗಳ ನಿಂತು ಸಹಿತ ಒಂದೇ ದಿನ ನನಗೆ ಗೊತ್ತಿದೆ ಅನ್ನಿಸ್ತಾರೆ. ಅದು ರಹಸ್ಯ ಸ್ಥಳ, ಗಮ್ಯ ಸ್ಥಳ. ಅಲ್ಲಿ ವಯಸ್ಸೇ ಆಗುವುದಿಲ್ಲ ಎಂತ ಹೇಳ್ತಾರಲ್ಲ, ಅದೆಲ್ಲವನ್ನು ನಿಂತಿದ್ದಾಗಿ ಸಾಕ್ಷಾತ್ ಅನುಭವಿಸಿಕೊಂಡಂತ ವ್ಯಕ್ತಿ ನಾನು. ಯಾಕೆಪ್ಪ ಅಂತಂದ್ರೆ ಇವತ್ತು ತಾವೇ ಹೇಳ್ತೀವಿ ಸರಳ ಒಂದು ಕುಳಿತಾ ಇದೆ ನಮ್ಮಲ್ಲಿ ಒಂದು ಅತ್ಯುತ್ತಮವಾದ ಎಜ್ಜೆ ಕೊಡಬೇಕು. ಆದ್ರೆ ಸರ್ ನಾನು ಹೇಳ್ತೀನಿ, ನಾವು ನೀವೆಲ್ಲ ಯಾವುದೇ ವ್ಯವಸ್ಥೆ ಇರ್ತಲ್ಲ, ಇದು ನಾವು ಮರೆಯಲು ಹೋಗತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲ. ಇದೇ ಮಕ್ಕಳ ಬಿ ಎಸ್ ಸಿ ಕಲಿತರು, ಬಿ ಎ ಕಲಿತರು, ಎಂ ಎ ಕಲಿತರು ಬೇಕಾದ್ರೆ 10 ವರ್ಷ ಅವರು ಸ್ವಲ್ಪ ಯಾರು ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಏನು ಕಲಿತರೆ ಗೊತ್ತೇ ಆಗುತ್ತೆ. ಒಬ್ಬ ಎಂ ಬಿ ಬಿ ಎಸ್ ಕ್ಯಾಂಡಿಡೇಟ್ 15 ವರ್ಷ ಕಾಲಿಕ್ಕಿಂತ ಅಂತಂದ್ರೆ ಒಟ್ಟಿ ನಿಜವಾಗಿ ಮಾಡಿದ ಕ್ಯಾಂಡಿಡೇಟ್ ಮಾಡಿದ ಇಲ್ಲಿ ಏನು ಗೊತ್ತೇ ಆಗುತ್ತೆ. ಹಾಗೆ ಇವರು ಏನಿದ್ರು ಸಹಿತ ಅದು ಜಲಾವಣೆಯಲ್ಲಿಪ್ಪ ಅಂದ್ರೆ ನಾನು ಹೊರಟು ಹೋಗ್ತೇನೆ. ಈ ಹೊರಟು ಹೋಗುವ ವಿದ್ಯೆ ಜೊತೆಗೆ ಅರಿತುಕೊಂಡು ವಿದ್ಯೆ ಅರಿತುಕೊಂಡು ವಿದ್ಯೆ ಅಂತ ಕಲಿತೇನೆ ಅಂತ ದಯವಿಟ್ಟು ಇವರು ಆಸಕ್ತಿ. ಸೊ ಅರಿತುಕೊಂಡು ಜನ ಜನ್ಮಾಂತರದ ಸಂಸ್ಕಾರಗಳಲ್ಲಿ ಬರ್ತಕ್ಕಂಥ ಆಧ್ಯಾತ್ಮ ವಿದ್ಯೆಯನ್ನ ನಿಮಗೆ ಮುಂದೆ ನೈತಿಕ ಭಗವದ್ಗೀತೆಯನ್ನ ಮುದ್ರಿಸಬೇಕು ಮುಂದಿನ ವರ್ಷದಿಂದ ಆಗುತ್ತೆ ಅಂತ ಭಾರತೀಯ ಪರಂಪರೆಗಳಲ್ಲಿ ಹಿಂದೂ ಧರ್ಮದ ಪರಂಪರೆಗಳಲ್ಲಿ ಬರ್ತಕ್ಕಂಥ ಯೋಗ ಮತ್ತು ಆಧ್ಯಾತ್ಮ ಒಂದೇ ನಾಳೆ ಕೂತಿದ್ದಾನೆ. ಆದ್ರೆ ನಾವು ಆಧ್ಯಾತ್ಮವನ್ನು ಬಿಟ್ಟು ಯೋಗವನ್ನು ಇಟ್ಕೊಂಡಿದ್ವಿ. ಯೋಗದಂತೂ ಹೇಳ್ತೀವ ಅದೇ ಇಲ್ಲ, ಬರೀ ಕೇವಲ ಅಷ್ಟಾದ ಯೋಗ ಒಂದು ಭಾಗವಾದಂತ ಆಸನವನ್ನು ಮಾತ್ರ ಹೇಳ್ತೀವಿ, ಅದನ್ನೇ ಯೋಗ ಅಂತ ಮಾಡ್ತೀವಿ. ಇವತ್ತ ನಮ್ಮನೆ ಅದೇ ಭಾವದಿಂದಾಗಿ ಆನಂದ ನನ್ನ ಪ್ರಧಾನಿ ನರೇಂದ್ರ ಮೋದಿಯಿಂದಾಗಿ ಕುಡಿಯುವುದಾಗಿ ಯೋಗ ಅನ್ನೋ ವಿಜ್ಞಾನ ಜಗದ್ವ್ಯಾಪಿ ಆಗಿದ್ದಾರೆ. ಒಂದು ದುರಂತ ಏನಪ್ಪ ಅಂತಂದ್ರೆ ಯೋಗವೆಂಬ ರತ್ನಪಿತವಾದಂತ ಅಪರೂಪದ ಜ್ಞಾನ ತಿಳ್ಕೊಳ್ಬೇಕ. ನಮ್ಮ ಬದುಕು ಅತ್ಯಂತ ವಿಧಾನಕರವಾಗಿ ಯಾಕಪ್ಪ ಅಂದ್ರೆ ಯೋಗವನ್ನ ಆಸ್ ಇಟ್ ಈ ನಮ್ಮ ಸನ್ಯಾಸಿಗಳು ಯೋಗಿಗಳು ಹ್ಯಾಂಗ್ ಕೊಟ್ಟು ಅದರ ಸ್ವೀಕಾರ ಮಾಡಿಲ್ಲ. ಕೇವಲ ನಮ್ಮ ಚಿಕಿತ್ಸೆ ಪಟ್ಟಿ ಕಲಿಸಾಕ ಅಥವಾ ಕಮ್ಮಿ ಮಾಡೋದಾಗ ಮೋದಿಯವರಿಂದಾಗಿ ಯುವಕ ಕರ್ನಾಟಕ ರಾಮದೇವ್ ಬಾಬಾ ಬಂದು ಈ ಆಧುನಿಕ ಪೂರ್ಣ ಯೋಗದ ಪ್ರಚಾರವನ್ನು ಮಾಡುವ ಸಮಯದ್ದು ನಮ್ಮ ಮಾಹಿತಿ. ಆದ್ರೆ ಏನಪ್ಪ ಅಂದ್ರೆ ನಾವು
because science of self-realization. Atma Sakshatkara Siddhanta Adha Namaka Atma Nirvartila Sakshatkara Nirvartila Samadhi Nirvartila Dhyana Nirvartila Adhi Mukhya Nirmana Vartya Tarela Adhi Yoga Dhyana Vartya Yoga Nandra Adhyatma Devita Yoga Dhyana Vartya Adhi Mukhya ಯಾರು ಗೆಲ್ಕೋಬೇಕು ದೇವರು ಕೊಟ್ಟಂತ ಅದ್ಭುತ ಅವಕಾಶವನ್ನ ಯಾಕೆ ಬಳಸಬೇಕು ಅನ್ನೋದನ್ನ ಜ್ಞಾನ ನಿಮ್ಮ ಜ್ಞಾನ ಅದನ್ನು ಮುಂದೆ ಮಾಡ್ಕೊಳ್ತಾರೆ ಬಳಸ್ತದೆ ಅಂತ ಒಂದು ಕಾರ್ಯಕ್ಕೆ ಮಾನ್ಯ ಸರ್ ಮಾಡಿ ಬಳಿಯನ್ನ ಈ ತಮ್ಮಲ್ಲಿ ಬಂಡೆ ಆಶಿಸಿ ಸರ್ ಇವತ್ತು ಅಡುಗೆ ಬಾಸುತ್ತಿದ್ದಾರೆ ತಮ್ಮ ಸನ್ಮಾನಿಗೆ ಯಾಕಂದ್ರೆ 4,500 ಹೆದರಿಗೆ ಸನ್ಮಾನ ಒಂದು ಸರಿ ಎರಡು ಸರಿ ಸನ್ಮಾನ ಮಾಡಿದ್ರೆ ಖುಷಿ ಆಗುತ್ತೆ 4,500 ನಂತರ ಸನ್ಮಾನ ಮಾಡಿದಾಗ ಏನು ಖುಷಿ ಆಗುತ್ತೆ ಆದ್ರೆ ಖುಷಿ ಪಟ್ಟದ್ದು ತಮ್ಮ ಆಜ್ಞೆ ತಮ್ಮ ಒಂದು ಉದಯ ಕೊಟ್ಟು ಒಂದು ಕಲಕಲಿ ಕೂಡಿರುತ್ತ ಒಂದು ಸರ್ಕಾರ ಮಾಡಿದ ರೀತಿ ಸರ್ಕಾರ ಎಲ್ಲ ಕಡೆ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಪ್ರದೇಶ